ಯಾಕೆ ಇಲ್ಲ ಈ ತರ ಒಂದು ಕನ್ನಡದಲ್ಲಿ ಮೂವಿ ಬರುತ್ತೆ ಅಂತ ಯಾಕೆ ಮಾಡಿದಾರೆ ಅಂತಂದ್ರೆ ವೇಟ್ ಆಗ್ಬೇಕು ಅಷ್ಟು ಕನ್ನಡದವರು ಕನ್ನಡ ಇಂಥ ನಮ್ಮ ನೈಜತೆಗೆ ಅಂದ್ರೆ ತುಂಬಾ ಹತ್ತಿರವಾಗಿರುವಂತ ಮೂವಿ ಈ ತರ ಮೂವಿ ಅಲ್ಲಿ ಚೇಂಜ್ ಹೇಗಿತ್ತು ಸಿನಿಮಾ ಸರ್ ಹೇಗಿತ್ತು ಸಿನಿಮಾ ಸರ್ ಸಿನಿಮಾ ಹೇಗಿತ್ತು ಸಿನಿಮಾ ಹೇಗಿತ್ತು ಸರ್ ಸಿನಿಮಾ ಹೇಗಿತ್ತು ಹೇಗೆ ಅನಿಸ್ತು ಸಿನಿಮಾ ನೋಡಿ ಸಿನಿಮಾ ಸರ್ ಹೇಗೆ ಅನಿಸ್ತು ಸಿನಿಮಾ ಏನು ಇಷ್ಟ ಆಯ್ತು ಸರ್ ರಾಜಯೋಗ ಹೇಗೆ ರೆಸ್ಪಾನ್ಸ್ ಬರ್ತಾ ಇದೆ ನಿನ್ನೆ ಎಲ್ಲ ಪ್ರೀಮಿಯರ್ ತುಂಬಾ ಅದ್ಭುತವಾಗಿ ರೆಸ್ಪಾನ್ಸ್ ಬಂದಿದೆ ಪ್ರೆಸ್ ಅವ್ರದ್ದು ಇವಾಗ ಆಡಿಯನ್ಸ್ ಏನು ಅವ್ರೇನು ಕೊಟ್ಟರು ಇವರು ಅದೇ ಕೊಟ್ಟರು ಯಾಕೆಂದ್ರೆ ಅವರು ಒಬ್ರು ಆಡಿಯನ್ ಅಲ್ವಾ ಖಂಡಿತವಾಗ್ಲೂ ತುಂಬಾ ತುಂಬಾ ಅಂದ್ರೆ ತುಂಬಾ ಖುಷಿ ಅನ್ನಿಸ್ತು ನೀವು ಕೊಡ್ತಿರೋ ಏನು ಪ್ರೀತಿ ಪ್ರೋತ್ಸಾಹ ಇದೆ ಆಮೇಲೆ ಜನಗಳು ಈಗೇನು ಬಂದು ಮಾತಾಡಿದ್ರು ಆ ಒಂದು ಅದ್ಭುತವಾದ ರೆಸ್ಪಾನ್ಸ್ ಬಂತು ಅಂತಂದ್ರೆ ಸುಮಾರು ಜನಕ್ಕೆ ಆಶ್ಚರ್ಯ ಆಗಿದೆ ಏನಂತಂದ್ರೆ ಈ ಟೀಮು ಇಂಥ ಸಿನಿಮಾ ಕೊಡ್ತಾ ಈ ಥರದ್ದೊಂದು ಫ್ಯಾಮಿಲಿ ಡ್ರಾಮಾ ಕೊಡ್ತಾ ಇವರು ನಮ್ಮನ್ನ ಎಕ್ಸ್ಪೆಕ್ಟೇಷನೇ ಮಾಡಿರಲಿಲ್ಲ ಈ ರೇಂಜಿಗೆ ಒಂದು ಸಿನಿಮಾ ಮಾಡಿದ್ದೀವಿ ನಾವು ಒಳಗೆ ಇಂಥದ್ದೊಂದು ಕಂಟೆಂಟ್ ಇದೆ ಅಂತ ಅದು ಎಲ್ಲರ ಬಾಯಲ್ಲೂ ಬರ್ತಿದೆ ಅದೊಂದು ತುಂಬ ಖುಷಿ ಅನ್ನಿಸ್ತು ನಾನು ಸುಮಾರು ಜನ ಕೇಳಿದ್ದೆ ಕೂಡ ಇಂಟರ್ವ್ಯೂವಲ್ಲಿ ನಮ್ಮ ಸಿನಿಮಾ ನೋಡಿದ್ರೆ ನಿಮ್ಗೆ ಬೇರೆ ಥರದ್ದೇ ಒಂದು ಸಿನಿಮಾ ನೋಡಿರ್ತೀರ ಅಂತ ಅದು ನಾನು ಈ ಮುಖಾಂತರ ಈಗ ಹೇಳೋದು ಈಗ ಜನಗಳು ಕೂಡ ಅದನ್ನೇ ಹೇಳಿದ್ ನೋಡಿದ್ರೆ ನಾವು ಅದರಲ್ಲಿ ಆಯ್ಕೆ ಕರೆಕ್ಟ್ ಇದೆ ನಾವೇನು ಅಂದ್ಕೊಂಡಿದ್ವಿ ಆ ಸಿನಿಮಾ ಕೊಟ್ಟಿದ್ದೀವಿ ಅಂತ ಈಗ ಅನ್ನಿಸ್ತಿದೆ ಒಂದ್ಸತಿ ನಮ್ಮ ಹೀರೋಯಿನ್ ಕೇಳ್ಬಿಡೋಣ ಮೇಡಮ್ ನಿಮಗೇನು ಅನ್ನಿಸ್ತೀವಿ ಹೇಳಿ ಬರೋದು ನನಗೆ ಆ್ಯಕ್ಚುಲಿ ತುಂಬ ಸರ್ಪ್ರೈಸಿಂಗ್ ಆಗಿದೆ ಯೋಚನೆ ಮಾಡಿಲ್ಲ ಅಂದ್ರೆ ನ್ಯೂಟ್ರಲ್ ಆಗಿದೆ ಬಟ್ ಈ ತರ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ತುಂಬಾ ಖುಷಿ ಅನಿಸ್ತಾ ಇದೆ ತುಂಬಾ ಇಷ್ಟಪಟ್ಟು 3 ವರ್ಷ ನಾವು ಮಾಡಿದೀವಿ ಕಥೆನ ಸೃಷ್ಟಿಸಿದೀವಿ ಅಲ್ವಾ ಹೌದಾ ಒಂಚೂರು ಡೌಟ್ ಬರ್ತಾ ಇತ್ತು ನಂಗೆ ಡಿಂಪಲ್ ಇದೆ ನೋಡಿ ಥ್ಯಾಂಕ್ ಯು ಇಷ್ಟ ಆಯ್ತಾ ಡಿಂಪಲ್ ಇಷ್ಟ ಆಯ್ತಾ ಕತೆ ಇಷ್ಟ ಆಯ್ತಾ ಮತ್ತೀಗ ಬ್ಯಾಡ ಈಗ ನಿಮ್ಗೊಂದು ಪ್ರಶ್ನೆ ಇದೆ ಹೌದಾ ಹೇಳಿ ಇವ್ರು ಹೇಳಿದ್ದಾರೆ ಏನಂದ್ರೆ ಹೀರೋ ಅಂದ್ರೆ ಈಗ ಬರೀ ಹೈಟ್ ಇರ್ಬೇಕು ಪರ್ಸನಾಲಿಟಿ ಇರ್ಬೇಕಂತಲ್ಲ ಒಂದ್ ಧರ್ಮಣ್ಣ ನೋಡ್ರಿ ಹಿಂಗೆ ಅಂತ ಹೇಳಿದ್ರು ಇದು ಯಾರು ಗುರು ಹೇಳಿದ್ದು ನಾನು ತೋರಿಸ್ತೀನಿ ಬೇಕಾದ್ರೆ ನಿಜವಾಗಿ ಹೇಳಿದ್ದಾರೆ ಏನ್ ಇಲ್ಲ ಅಷ್ಟು ಪ್ರೀತಿ ತೋರಿಸ್ತಾರೆ ಇಲ್ಲ ಖಂಡಿತ ನಾನು ಮಾಡಿದ್ದು ಕೂಡ ಅದೇ ತರ ಕತೆ ನಾನು ಅದಕ್ಕೇನೆ ಹೇಳ್ತಿರೋದು ಅನಂತನಾಗ್ ಸರ್ ಶಶಿಕುಮಾರ್ ಸರ್ ಕಾಶಿನಾಥ್ ಸರ್ದು ಯಾಕೆ ನಾನು ಉದಾಹರಣೆ ಕೊಟ್ಟು ಹೇಳಿದ್ದು ಈ ಸಿನಿಮಾಗೆ ಅಂತಂದ್ರೆ ಅವ್ರ ತರದ್ದೇ ಕ್ಯಾರೆಕ್ಟರ್ ನಾನು ಮಾಡ್ತಿರೋದು ಅಂತಂದ್ರೆ ನಾನು ಹೀರೋ ಅಲ್ಲ ಕತೆ ಹೀರೋ ಆಗಿರೋದ್ರಲ್ಲಿ ನಾನೊಂದು ಪಾತ್ರ ಹಂಗಾಗ್ಬಿಟ್ಟು ಅದನ್ನ ಆ ಪಾತ್ರ ಅವ್ರ ಒಳಕ್ಕೆ ಇಳಿದಾಗ ಅವಾಗ ಅವ್ರು ಹೇಳ್ಬೋದು ಆಡಿಯನ್ಸ್ ಹೇಳ್ಬೋದು ಅವ್ ಅಯ್ಯೋ ಸಖತ್ ಹೀರೋ ಗುರು ಅದು ಇದು ನಾವ್ ಹೇಳಕ್ಕಾಗಲ್ಲ ಆಯ್ತಾ ಹಂಗಾಗಿ ಅವ್ರ ಏನ್ ಹೇಳಿದಾರೆ ಅದನ್ನ ಬಹಳ ಖುಷಿಯಿಂದ ಖುಷಿ ಆಗುತ್ತೆ ಅವ್ರು ಹೇಳಿದ್ಕೆ ಅವರಿಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳಿ ಮುಗಿಸಲ್ಲ ಯಾಕೆಂತಂದ್ರೆ ಅಷ್ಟು ಈಸಿ ಅಲ್ಲ ಪ್ರೇಕ್ಷಕರದ್ದು ನಮ್ದು ಒಂದು ಪ್ರೀತಿ ಏನಿದೆ ಅದು ಥ್ಯಾಂಕ್ಸ್ ಹೇಳಿ ಮುಗಿಸೋದಲ್ಲ ಅದು ಕಂಟಿನ್ಯೂ ನಡೀತಾನೆ ಇರುತ್ತೆ ಒಂದು ಖುಷಿ ತುಂಬಾ ನಾಯಕ ನಟರಾಗಿ ಫುಲ್ ಸೆಟ್ ಜಂಪ್ ಮಾಡಿದೀರ ಎಷ್ಟು ಖುಷಿ ಇದೆ ಸರ್ ಯಾಕೆಂದ್ರೆ ಒಂದು ಡ್ರೀಮ್ ಆಗಿರುತ್ತೆ ಪ್ರತಿಯೊಬ್ಬರಿಗೆ ಎಂತ ನಟನೆ ಸೊ ಅವಾಗ ನಟ ಇವಾಗ ನಾಯಕ ನಟ ಖುಷಿ ಇಲ್ಲ ಅವಾಗ್ಲೂ ನಟನೆ ಈಗಲೂ ನಟನೆ ಯಾವತ್ತಿದ್ರು ನಟನೆ ಅದ್ರಾಗ ಏನು ಡೌಟೇ ಇಲ್ಲ ನಾಯಕ ನಟ ಹೀರೋ ಅವೆಲ್ಲ ನಮಗೆ ಬೇಗ ಸೂಟ್ ಆಗಲ್ಲ ಅಂತ ನನ್ನ ಒಂದು ಒಪಿನಿಯನ್ನು ಖಂಡಿತವಾಗ್ಲೂ ರಾಮರಾಮರಲ್ಲಿ ಏನೊಂದು ಪಾತ್ರ ಮಾಡಿದೆ ಮೇನ್ ಕ್ಯಾರೆಕ್ಟರ್ ಅದರಲ್ಲಿ ಒಂದು 60% ಇದೆ ಈ ಸಿನಿಮಾದಲ್ಲಿ 100% ಇದ್ದೀನಿ ಆಮೇಲೆ ಒಂದು 4-5 ಎಕ್ಸ್ಟ್ರಾ ಸಾಂಗ್ ಇದೆ ನಮಗೋಸ್ಕರನೇ ಅದೊಂದು ಪ್ಲಸ್ಸು ಆ ಸಾಂಗ್ಗಳು ಕೂಡ ನಿಮಗೆ ಒಂದು ಸಿನಿಮಾ ನೋಡಿದ್ರೆ ಅವು ವಿಶೇಷವಾಗಿದ್ದಾವೆ ಈಗ ನಾವು 2 ಸಾಂಗ್ ಬಿಟ್ಟಿರೋದು ನಮ್ಮ ಸಿನಿಮಾದಲ್ಲಿ 5.5 ಸಾಂಗ್ ಇದೆ ಒಂದು ಬಿಟ್ ಸಾಂಗ್ ಹಂಗಾಗಿ 5.5 ಅಂತ ಹೇಳ್ತಿದ್ದೀನಿ ನೀವು ಎಲ್ಲ ಸಾಂಗ್ನು ವೆರೈಟಿ ವೆರೈಟಿ ಸಾಂಗ್ಗಳನ್ನು ನೋಡ್ತೀರಾ ಅದು ನಮ್ಮ ಸಿನಿಮಾದ ಪ್ಲಸ್ಸು ಮತ್ತು ಹೇಳಿದ್ರಲ್ಲ ಎಷ್ಟೊಂದು ಜನ ತುಂಬಾ ಆಶ್ಚರ್ಯ ಅನ್ನಿಸ್ತು ಈ ತರದ ಒಂದು ಸಿನಿಮಾ ನಿಮ್ ಕಡೆ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಅಂತ ಆ ತರ ಖಂಡಿತವಾಗ್ಲೂ ನೀವು ಬನ್ನಿ ನೀವೇನ್ ಅನ್ಕೊಂಡ್ಬಿಡ್ತೀರಾ ಅದಕ್ಕಿಂತ ಜಾಸ್ತಿ ಇರುತ್ತೆ ಧರ್ಮಣ್ಣ ಒಬ್ಬ ಅಷ್ಟು ಪ್ರಚಾರಕ್ಕೆ ಮುಂದೆ ಹೋಗಿದಾರಲ್ಲ ಅಂತ ಎಲ್ಲರೂ ಶೇರ್ ಮಾಡ್ತಾ ಇದ್ದಾರೆ ಅದಕ್ಕೆ ಇಷ್ಟು ಹೆಮ್ಮೆ ಇದೆ ಸರ್ ನೀವೇನೋ ಮಾಡ್ತೀರಾ ಅದು ಮಾಡಿದ್ದು ಎಲ್ಲರೂ ತಗೊಂಡಾರಲ್ಲ ರಿಸೀವ್ ಮಾಡ್ತಾರಲ್ಲ ಅದಕ್ಕೆ
ಅಂದ್ರೆ ಏನಂತಾರೆ ಅದು, ನಾವು ಏನು ಬೆಳೆದಿದೀವಲ್ಲ, ಬೆಳೆದಿರೋ ವಾತಾವರಣ ಆಗಿರ್ಬೋದು, ಆಮೇಲೆ ಏನ್ ರಂಗಭೂಮಿಲಿ 7-8 ವರ್ಷ ವರ್ಕ್ ಮಾಡಿದೆ, ನಾವು ಸಿನಿಮಾ ರೀಚ್ ಮಾಡ್ಸಕ್ ಏನ್ ಮಾಡ್ಬೋದು? ಈಗ ನಾವು ದೊಡ್ಡ ಸ್ಟಾರ್ಗಳಲ್ಲ, ದೊಡ್ಡ ಸ್ಕೇಲ್ ಅಲ್ಲಿ ಸಿನಿಮಾ ಪ್ರಚಾರ ಮಾಡಕ್ ಆಗಲ್ಲ, ಯಾಕಂದ್ರೆ ಎಲ್ಲ ಹೊಸಬ್ರನ್ನ 5-6 ಜನ ಸೇರಿಸ್ಕೊಂಡು ಸಿನಿಮಾ ಮಾಡಿರೋದು, ಕಂಟೆಂಟ್ಗೋಸ್ಕರ ಸಿನಿಮಾ ಮಾಡಿರೋದು, ದೊಡ್ಡದಾಗ ಪ್ರಚಾರ ಮಾಡಕ್ ಸ್ವಲ್ಪ ಕಷ್ಟ. ಅದಕ್ಕೇನೆ ಅದು ದುಡ್ಡಿಲ್ದಂಗೆ ಮತ್ತೆ ಇರೋದ್ರಲ್ಲಿ ಹೆಂಗ್ ಬೆಟರ್ ಮಾಡ್ಬೋದು ಅಂತ ಅಂದಾಗ ಈ ತರದ ಒಂದಿಷ್ಟು ಐಡಿಯಾಗಳು ಬಂತು. ಆ ಐಡಿಯಾಗಳನ್ನೆಲ್ಲ ಅಪ್ಲೈ ಮಾಡಿದೀನಿ, ಅದರಲ್ಲಿ ಇದು ಸಿಕ್ಕಾಬಟ್ಟೆ ಚೆನ್ನಾಗಿ ಆಯ್ತು. ಅಂತಂದ್ರೆ ಚಿಕ್ಕ ಚಿಕ್ಕ ವಿಡಿಯೋಗಳು ಅದನ್ನು ತುಂಬಾ ವೈರಲ್ಗಳಾಗಿದೆ, ನೀವೇ ನೋಡ್ತಿರ್ಬೋದು, ಚಿಕ್ಕ ಚಿಕ್ಕ ವಿಡಿಯೋಗಳು ಕೂಡ ವೈರಲ್ ಆಗ್ತಿದೆ. ಅದ್ರ ಜೊತೆ ಟ್ರೈನ್ ಏನಂತಂದ್ರೆ ರಾಮರಾಮರಲ್ಲಿ ಅಂದ್ಕೊಂಡಿದ್ದೆ ಬಸ್ ಅಲ್ಲಿ ಪ್ರಚಾರ ಮಾಡ್ಬೇಕು ಅಂತ, ತುಂಬಾ ಸಕ್ಸಸ್ ಆಗಿತ್ತು. ಟ್ರೈನ್ ಏನೋ ಬಂತು, ನೋಡೋಣ ಒಂದು ಪ್ರಯತ್ನ ಮಾಡೋಣ ಅಂತ ಮಾಡಿದ್ದು, ತುಂಬಾ ಚೆನ್ನಾಗಾಯ್ತು. ಆಮೇಲೆ ಅಲ್ಲೂ ಕೂಡ ಪ್ರೇಕ್ಷಕರುಗಳು ಏನಿದ್ದಾರೆ ಅಲ್ಲಿ ಜನ ಏನ್ ನಮ್ಮ ಪ್ರಯಾಣಿಕರು ತುಂಬಾ ರೆಸ್ಪಾನ್ಸ್ ಮಾಡಿದ್ರು, ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲರೂ ಇನ್ಸ್ಪೈರ್ ಮಾಡಿ, ಕಿಚ್ಚ ಸುದೀಪ್ ಸರ್ ಆಗಿರ್ಬೋದು, ಡಿಬಾಸ್ ಆಗಿರ್ಬೋದು, ಪವರ್ ಸ್ಟಾರ್ ಅಪ್ಪು ಸರ್ ಆಗಿರ್ಬೋದು, ಯಶ್ ಸರ್ ಆಗಿರ್ಬೋದು, ಧ್ರುವ ಸರ್ ಆಗಿರ್ಬೋದು, ಶಿವಣ್ಣ ಸರ್ ಆಗಿರ್ಬೋದು, ಹಿಂಗೆ ಪ್ರತಿಯೊಬ್ಬರು, ಉಪೇಂದ್ರ ಸರ್, ಈ ತರ ಇವ್ರು ಸಿನಿಮಾ ನೋಡ್ಕೊಂಡೇ ಬೆಳೆದಿದ್ ನಾವು. ಅವರು ನಮಗೆ ಗೊತ್ತಿಲ್ಲದಂಗೆ ಒಂದು ಸಿಕ್ಕಾಬಟ್ಟೆ ಇನ್ಸ್ಪೈರ್ ಮಾಡಿ, ಆ ಇನ್ಸ್ಪೈರ್ ಏನಿದೆ ಅದನ್ನ ನಾವು ತಗೊಂಡು ನಮ್ಮತನ ಮತ್ತೆ ನಮ್ಮ ಗುಣನ ಅದರಲ್ಲಿ ಸೇರಿಸಿ ಎಷ್ಟಾಗುತ್ತೆ ಅಷ್ಟು ಈ ತರದೊಂದು ಪ್ರಚಾರನ ಮಾಡೋಣ ಅಂತ ಪ್ಲಾನ್ ಮಾಡಿದಾಗ ಖಂಡಿತವಾಗ್ಲೂ ಅವರೆಲ್ಲ ಇನ್ಸ್ಪೈರ್ ಮಾಡಿದಾರೆ. ಆ ಇನ್ಸ್ಪೈರ್ ಮಾಡಿರೋದ್ರಿಂದನೇ ನಾವು ಇವತ್ತು ಕಡೂರಿಂದ ಬೆಂಗಳೂರಿಗೆ ಬಂದು ಚಿಕ್ಕ ಏನೊಂದು ಕಲಾವಿದ ಆಗಿದ್ದೀವಿ. ಅದಕ್ಕೆಲ್ಲ ತುಂಬಾ ಜನ ಇನ್ಸ್ಪೈರ್ ಮಾಡಿದಾರೆ ಅವರೆಲ್ಲ. ಸುಮಾರು ಜನ ಇದೆ ಲಿಸ್ಟಲ್ಲಿ, ಅದ್ರಾಗ ಏನು ಡೌಟ್ ಇಲ್ಲ. ಒಂದೊಂದೇ ಪ್ಲಾನ್ ಮಾಡ್ತಿದ್ದೀವಿ, ಅದಾದಮೇಲೆ ಖಂಡಿತವಾಗ್ಲೂ ನಿಮ್ಗೆ ಹೇಳ್ತೀವಿ. ಯಾಕೆಂತಂದ್ರೆ ಅವರೆಲ್ಲ ಬಂದರು ಅಂತಂದ್ರೆ ದೊಡ್ಡದಾಗ ಆಗೇ ಆಗುತ್ತೆ. ಅವರೆಲ್ಲ ಸಪೋರ್ಟ್ 100% ನೀವೇ ನೋಡ್ತಿದ್ರಿ, ಎಲ್ಲರನ್ನು ಶೇರ್ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಅವರೆಲ್ಲರೂ ಪ್ರೀತಿ ಇರಲಿ, ದಯವಿಟ್ಟು ಜನಕ್ಕೆ ಹೇಳೋದಿಷ್ಟೇ, ಬನ್ನಿ ನೀವು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ, 100% ನೀವು ಇಷ್ಟಪಡ್ತೀರಾ. ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಸಿಗುತ್ತೆ ಈ ಸಿನಿಮಾದಲ್ಲಿ, ಬಂದು ನೋಡಿ. ಇಷ್ಟ ಆದ್ರೆ ಮಾತ್ರ ಒಂದು 4 ಜನಕ್ಕೆ ಹೇಳಿ, ಅದಂತೂ ರಾಜರೋಷ ಗೆಳತಿ ಇಲ್ಲ ಅಂತ ಹೇಳಕ್ಕೆ ಹೋಗ್ಬೇಡಿ. ಒಂದು ಅದ್ಭುತವ ಸಿನಿಮಾ ಮಿಸ್ ಮಾಡ್ಕೋಬೇಡಿ. ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಏನ್ ಅನ್ಸ್ತು ಸಿನಿಮಾ ನೋಡಿದ್ಮೇಲೆ? ಚೆನ್ನಾಗಿತ್ತಾ? ಓಕೆ, ಹೇಳಿ ಹೇಳಿ ಹೇಳಿ. ಒಂದು ಪ್ರೇಕ್ಷಕ, ನಾನು ಮೊದಲನೇ ಸಲ ನಟಿಯಾಗಿ ನಿಮ್ ಮುಂದೆ ಬರ್ತಾ ಇದ್ದೀನಿ, ನೋಡಿ ಮತ್ತೆ ಪ್ರೋತ್ಸಾಹಿಸಿ. ಧರ್ಮಣ್ಣ ಅವ್ರ ಗೊತ್ತೇ ಅಲ್ವಾ ಅವ್ರ ಪರ್ಫಾರ್ಮೆನ್ಸ್ ಯಾವ ತರ? ಅಯ್ಯೋ, ಅವ್ರ ಹೆಸರಲ್ಲೇ ಇದೆಪ್ಪ, ಏನ್ ಮಾಡೋದು. ಧರ್ಮು. ಓಕೆ, ಅವ್ರ ಪರ್ಫಾರ್ಮೆನ್ಸ್ ಗೊತ್ತೇ ಅಲ್ವಾ, ರಾಮರಾಮರೇ ಅಲ್ಲಿ ನೋಡಿದೀರಾ. ಸೊ ಈ ಚಿತ್ರನೂ ತುಂಬಾ ಚೆನ್ನಾಗಿದೆ, ಬನ್ನಿ ನೋಡಿ, ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ ನೋಡಿ. ಇದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಪ್ಲಸ್ ಕಾಮಿಡಿ ಇದೆ. ಸೊ ಅಷ್ಟೇ, ಥ್ಯಾಂಕ್ ಯು.